ನೆಕ್ಸ್ಟ್ ಗೋಯಿಂಗ್ ಟು ಓರಿಯನ್ ಮಾಲ್. ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಬಟ್ ಸುಮ್ಮನೆ ಮಾಲಿಗೆ ಹೋಗೋದು ಅಂತ ಹೋಗೋದಷ್ಟೇ. ಓರಿಯನ್ ಮಾಲ್ ಹತ್ರ ಬಂದಿದ್ದೀವಿ, ಅದ್ರ ಒಳಗೆ ಹೋಗೋಕ್ಕೆ ಆ ಕಡೆಯಿಂದ ನೋಡೋಣ ಎಲ್ಲಿ ಎಲ್ಲಿಂದ ಹೋಗ್ಬೋದು ಅಂತ. ಅದು ಕ್ರಿಸ್ಮಸ್, ದಿವಾಲಿಗೆ ಆದರೂ ಅಟ್ಲೀಸ್ಟ್ ಮಾಡ್ಬೇಕಲ್ಲ ದೀಪಾವಳಿಗೆ. ಒಳಗೆ ಮಾಡಿರ್ತಾರೆ ನೋಡಮ್ಮ ಬ್ಯಾಗ. ಓರಿಯನ್ ಮಾಲ್ ಎಂಟ್ರಿ, ಸೊ ಲೆಟ್ಸ್ ಎಂಟರ್. ವೆಲ್ಕಮ್ ಟು ಓರಿಯನ್ ಮಾಲ್. ಓ ಹೌ ಹೌ, ಏನು ಗಿಫ್ಟ್ ಇಟ್ಟರ್ ನೋಡು ಕಾರು, ನಮಗೆ ಅಂತಾನೆ ಕಾಯ್ತಾ ಐತೆ. ವರ್ಣ ಏನು ಗಿಫ್ಟ್ ಅಂತ ಕೇಳಬೇಕು. ಇಮ್ಯಾಜಿನ್ ಜನ ಇಲ್ಲ, ಒಳ್ಳೇದಾಯ್ತು ಬಿಡು. ಯಾವ್ದಾದ್ರು ಡೆಕಥ್ಲಾನು ಇದೆ, ಬನ್ನಿ ಡೆಕಥ್ಲಾನಿಗೆ ಹೋಗಿ ನೋಡೋಣ. ಏನೇನು ಬೇಕು ಶೂನು? 899 ಲೋಯೆಸ್ಟ್ ಬೆಸ್ಟ್ ವ್ಯಾಲ್ಯೂ. ಓ ಇದು ಚೆನ್ನಾಗಿದೆ, ಬಟ್ ಯಾ ಸ್ಪೋರ್ಟ್ಸ್ಗೆ ಸ್ಪೋರ್ಟ್ಸ್ ಆಡೋರಿಗೆ ಸ್ವಲ್ಪ ತೆಳ್ಳಗೆ ಚೆನ್ನಾಗಿರ್ತವೆ, ಇನ್ನು ನಮಗೆ ಡೈಲಿ ಯೂಸಿಗಂತೂ ಆಗಲ್ಲ. ಕೇಳಿರ್ಬೇಕಲ್ಲ ಯಾಕೆ ಇಷ್ಟೊಂದು ಬಟ್ಟೆ ಅಂಗಡಿ ಇದೆ ಅಂತ. ಬೌನ್ಸ್ ಯಾ ಗಾಯ್ಸ್, ಡು ಯು ಹ್ಯಾವ್ ಎನಿ ಐಡಿಯಾ? ಓ ಕುಡಿಯೋ ನೀರಿಗೆ ಅನ್ಸುತ್ತೆ ಮೋಸ್ಟ್ಲಿ ತಲೆ ಮಾಸ್ಕೊಳಕ್ಕೆ. ಇವರು ಕುಡಿಯೋ ನೀರು ಮೋಸ್ಟ್ಲಿ ಕುಡಿಯೋ ನೀರು ಇರಬೇಕು. ಯಾವ್ದಂತ ಗೊತ್ತಿಲ್ಲ, ಪ್ಲೀಸ್ ಕಮೆಂಟ್ ಮಾಡಿ ಓರಿಯನ್ ಮಾಲಲ್ಲಿ ಇಲ್ಲಿ ಪ್ಲೇಸಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂತ. ಆಗಲ್ಲ ಬ್ಯಾಸ್ಕೆಟ್ ಬಾಲ್, ಆಮೇಲೆ ಯಾವುದೋ ಗೇಮ್, ಅದ್ಯಾವುದೋ ಗೇಮ್, ಯಾವ್ಯಾವೋ ಗೇಮ್ಸ್. ಇಡೀ ಮಾಲ್ ಸುತ್ತಿ ಸುತ್ತಿ ಬೋರ್ ಆಗಿ ಕಾಲು ನೋವಾಗಿ ಎಲ್ಲ ಸರ್ರೆ ಕೂತಿದ್ದೀವಿ. ದೊಡ್ಡು ಪಳ್ಳೆ ಗ್ಯಾಂಗ್ ಕೂತು ಹೆಂಗಿದೆ ಅಲ್ಲ ಒಂದು ಏನ ಬಿಲ್ಡಿಂಗ್ನಾ ಫ್ಲೋರಾ ಅಮೆಝಾನ್. ಓ ಲೆಟ್ಸ್ ಸಿ ಈ ಮಾಲ್ ಹತ್ರ ಇಲ್ಲಿ ಯಾಕೆ ಈ ರೇಂಜ್ ಜನ? ಮೋಸ್ಟ್ಲಿ ಫೋಟೋ ಚೆನ್ನಾಗಿ ಬರುತ್ತೆ ಅಂತಿರ್ಬೇಕು. ಮತ್ತು ಕೆರೆ ಇದೆ, ಕೆರೆ ಸೂಪರ್ ಆಗಿದೆ, ಸರಿ ತೋರಿಸ್ತೀನಿ. ಓ ನೈಸ್, ಕೆರೆ ಈ ಲೇಕ್ ನೈಟ್ ಹೊತ್ತು ಸೂಪರ ಇರುತ್ತೆ. ಈಗ ಬಂದಿದ್ದೀವಿ, ಕ್ರಿಕೆಟ್ ಮ್ಯಾಚ್ ಹಾಕೋರು ಇಲ್ಲಿ. ಸೊ ಕ್ರಿಕೆಟ್ ಮ್ಯಾಚ್ ಅನ್ನು ನೋಡೋಕೆ ಸೆಂಚುರಿ ಆಗೋವರೆಗೂ ಇಲ್ಲೇ ಧರಣಿ ಕೂತು ಕೂರೋಣ ಅಂತ ಕೂರ್ತಾ ಇದ್ದೀವಿ. ಓರಿಯನ್ ಮಾಲ್ ಮುಂದೆ ಕೂತ್ಕೊಂಡು ಕ್ರಿಕೆಟ್ ಅನ್ನು ನೋಡುತ್ತಾ ಇದ್ದೇವೆ. ಓಪನ್ ಏರ್ ಥಿಯೇಟರ್ ಮ್ಯಾಚ್ ತುಂಬಾ ಜನ ನೋಡ್ತವ್ರೆ. ಮಾಲ್ ನೋಡೋದಕ್ಕಿಂತ ಜಾಸ್ತಿ ಮ್ಯಾಚ್ ನೋಡೋರು ಜನ ಜಾಸ್ತಿ ಆಗಿದ್ದಾರೆ. ಏನ್ ಬಿಲ್ಡಿಂಗ್ ಮರ ಇದು, ಚಿಂದಿ ಓರಿಯನ್ ಮಾಲ್ಗಿಂತ ಬಿಲ್ಡಿಂಗ್ ನೋಡಕ್ಕೆ ಬರ್ಬೇಕು, ಹಂಗಿದೆ ಬಿಲ್ಡಿಂಗ್. ಸೊ ಓರಿಯನ್ ಮಾಲಿಂದ ಹೊರಗೆ ಬಂದು ಈ ಕಡೆ ರಾಜಾಜಿನಗರ ಸೈಡು ಸುಮ್ಮನೆ ಹಾಗೆ ಹೋಗ್ತಾ ಇದ್ದೇವೆ. ರಾಜಾಜಿನಗರ ಕುವೆಂಪು ರೋಡಲ್ಲಿ ಇರುವಂತಹ ಮೆಟ್ರೋ ಸ್ಟೇಷನ್ ಹತ್ರ ಒಂದು ಪಾರ್ಕ್ ಇದೆ. ಸೊ ಆ ಪಾರ್ಕಿಗೆ ಬಂದಿದ್ದೇವೆ, ಇನ್ನೇನು ಮಾಡಿದ್ರೆ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ. ಲೆಟ್ಸ್ ಸೀ ಹೇಗಿರುತ್ತೆ ಪಾರ್ಕ್ ಏನಂತ ನೋಡ್ಕೋಣ. ಮಹಾರಾಣಿ ವಾಣಿ
ವಾಣಿ ವಿಲಾಸ ಉದ್ಯಾನವನ. ಸೇಮ್ ಮಹಾರಾಜ ಪಾರ್ಕ್ ಥರ ಫೀಲ್ ಬರ್ತೈತೆ. ಚೆನ್ನಾಗಿದೆ ಒಂಥರ, ಇನ್ನೊಂಥರ ಸೂಪರ್ ಇರುತ್ತಪ್ಪ ಪಾರ್ಕಿಗೆ ಬಂದರೆ. ಕೂಲ್ ಕೂಲ್ ವೆದರ್. ಗಾಂಧಿಯ ಪ್ರತಿಮೆ ಒಂದು ಇದೆ ಇಲ್ಲಿ, ಆ್ಯಂಡ್ ಸ್ವಲ್ಪ ಜನ ಆಟ ಕೂಡ ಆಡುತ್ತಿದ್ದಾರೆ. ಆಟ ನೋಡಿಕೊಂಡು ಇಲ್ಲಿ ಕೂರುವ ಪಾರ್ಕಲ್ಲಿ ಒಂದು ಸ್ವಲ್ಪ ಆಟ ಆಡುವುದಕ್ಕೆ ಬಂದಿದ್ದೇವೆ. ಇವರು ಆಟ ಆಡುತ್ತಿದ್ದಾರೆ, ನಾವು ಆಟ ಆಡಿದ್ವಿ. ಶರತ್ ಅವರು ಅಲ್ಲಿ ಹೋಗ್ಬಿಟ್ಟು ಓ ತಿಂದೆ ಓ ಶೋಲ್ಡರ್ ವರ್ಕೌಟ್ ಮಾಡ್ತಿದ್ದಾನೆ. ಇವರು ಫ್ಯಾಕ್ಸಿಗೆ ವರ್ಕೌಟ್ ಮಾಡ್ತವ್ರೆ. ಹೇಗಿರೋ ಬಂತ ಬ್ಯಾಕಲ್ಲೆಲ್ಲ ಫ್ಯಾಕ್ಸ್ ಮಾಡ್ಬಿಡ್ಬೇಕಲ್ಲ. ಮಹಾಕವಿ ಕುವೆಂಪು ರಸ್ತೆ, ಇಲ್ಲಿಂದ ಡೈರೆಕ್ಟು ಇವರು ಬಸ್ಸಿಗೆ, ಇವನು ಮತ್ತೆ ನಾವು ಮೆಟ್ರೋಗೆ. ಸೀಟ್ ಇಲ್ಲ ನೋಡುವಾಗೆ ಆಯ್ತಿದ್ರು. ಬಾಯ್ 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 ಹೋಗ ನಡಿ ಮೆಟ್ರೋ ನಮ್ದು. ಇವತ್ತು ನಮ್ಮ ಪಯಣ ಮುಗಿತಿಲ್ಲಿಗೆ. ನಾವು ಮೆಟ್ರೋಗೆ ಹೋಗಿ ಅಲ್ಲಿಂದ ಪಿ ಜಿಗೆ ಹೋಗಿ ದವಾಕಂತೀವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸೀ ಯು, ಟೇಕ್ ಕೇರ್, ಬಾಯ್ ಬಾಯ್.